ನಮಸ್ತೆ ವೀಕ್ಷಕರ, ಸುದ್ದಿ ವಿವರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮೈತ್ರಿ ಬಿಡಿ, ಬಿಜೆಪಿಗೆ ಅಧಿಕಾರ ಕೊಡಿ ಎಂದು ಕುಟುಕಿದ ಕೋಳಿವಾಡ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಂತಹ ದುರ್ಸ್ಥಿತಿ ಬರುತ್ತಿರಲಿಲ್ಲ. ವಿರೋಧ ಪಕ್ಷದಲ್ಲಿ ಕೂತರೂ ಪರವಾಗಿಲ್ಲ, ಸ್ವತಂತ್ರವಾಗಿ ಆಡಳಿತ ನಡೆಸಿ ಜನರ ವಿಶ್ವಾಸ ಗೆಲ್ಲಬೇಕು. ಈ ಬಗ್ಗೆ ನಮ್ಮವರು ಇನ್ನಾದರೂ ಚಿಂತಿಸಬೇಕು. ಹೀಗಂತ ರಾಣೆಬೆನ್ನೂರು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕೆಬಿ ಕೋಳೆವಾಡ ಅವರು ತಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ ಕಿವಿಮಾತಿದು. ಹಾವೇರಿಯಲ್ಲಿ ಮಾತನಾಡಿದ ಅವರು, ಧರಮ್ಸಿಂಗ್ ಅವರು ಸಿಎಂ ಆದಾಗಲೂ ನಾನು ಮೈತ್ರಿಯನ್ನ ವಿರೋಧಿಸಿದ್ದೆ, ಇದರಿಂದ ಪಕ್ಷಕ್ಕೆ ಭಾರಿ ಹಿನ್ನಡೆ ಆಗುತ್ತದೆ ಎಂದು ಹೇಳಿದ್ದೆ. ಈ ಬಗ್ಗೆ ಮತ್ತೆ ಹೊಂದಾಣಿಕೆ ಮಾಡುವ ಸಂದರ್ಭದಲ್ಲಿಯೂ ಅದನ್ನೇ ಪುನಃ ಉಚ್ಚರಿಸಿದ್ದೆ, ಆದರೆ ಯಾರು ನನ್ನ ಮಾತು ಕೇಳಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮೈತ್ರಿ ಮಾಡಿಕೊಳ್ಳದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 10 ಸ್ಥಾನಗಳನ್ನಾದರೂ ಗೆಲ್ಲುತ್ತಿದ್ದೆವು. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸು, ಪಕ್ಷೇತರಿಗೆ ಅಧಿಕಾರ ನೀಡಿದ ನಾಯಕರು ಇನ್ನಾದರೂ ಎತ್ತಚ್ಚಿಕೊಳ್ಳಬೇಕು. ಈಗ ಬಿಜೆಪಿ ಸರ್ಕಾರ ರಚನೆಗೊಳ್ಳಲಿ, ನಾವು ವಿರೋಧ ಪಕ್ಷದಲ್ಲಿ ಕೂರೋಣ, ಹೀಗಾದ್ರೆ ಮಾತ್ರ ಕಾಂಗ್ರೆಸ್ಗೆ ಭವಿಷ್ಯ ಇದೆ ಎಂದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನದ ಕೊನೆ ಹಂತಕ್ಕೆ ಬಂದಿದೆ, ಕಾದು ನೋಡೋಣ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿಯ ಕಚೇರಿಯಲ್ಲಿ ಬುಧವಾರ ರಾತ್ರಿವರೆಗೆ ಮಹತ್ವದ ಸಭೆ ನಡೆಸಿದ ಬಿಎಸ್ ಯಡಿಯೂರಪ್ಪ ಅವರು ನಂತರ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದರು. ರಾಜ್ಯಪಾಲರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ, ರಾಜೀನಾಮೆ ನೀಡಿರುವ ಶಾಸಕರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಗಮನಕ್ಕೆ ತಂದಿದ್ದೆವು. ಅದಾದ ಕೆಲವು ಗಂಟೆಗಳಲ್ಲಿ ಸಚಿವರಾದ ಎಂಟಿಬಿ ನಾಗರಾಜ್ ಮತ್ತು ಶಾಸಕ ಡಾಕ್ಟರ್ ಸುಧಾಕರ್ ಅವರ ಮೇಲೆ ವಿಧಾನಸೌಧದಲ್ಲೇ ದೌರ್ಜನ್ಯ ನಡೆದಿದೆ. ಸ್ವತಃ ಸಚಿವರು ಪ್ರಮುಖರೇ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಅಷ್ಟೇ ಅಲ್ಲ, ಸಚಿವ ಕೆಜಿ ಜಾರ್ಜ್ ಅವರಿಗೆ ಕೊಠಡಿಯಲ್ಲಿ ಕೂಡಿ ಹಾಕಿ ಗೂಂಡಾಗಿರಿ ಮಾಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಗೂಂಡಾ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ಜಗತ್ತಿಗೆ ಪರಿಚಯವಾಗಿದೆ. ಶುಕ್ರವಾರ ಅಧಿವೇಶನವಿದ್ದು ನಾವು ಪುನಃ ನಾಳೆ ಶಾಸಕಾಂಗ ಪಕ್ಷ ಸಭೆ ನಡೆಸುತ್ತೇವೆ, ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚಿಸುತ್ತೇವೆ, ಸ್ಪೀಕರ್ ಜೊತೆ ಮಾತನಾಡುತ್ತಿದ್ದೇವೆ. ರಾಜೀನಾಮೆ ನೀಡಿರುವ ಶಾಸಕರು ರಾಜೀನಾಮೆ ಅಂಗೀಕಾರಕ್ಕೆ ವಿಳಂಬ ಮಾಡುವುದು ಸರಿಯಾದ ಕ್ರಮವಾಗಿದ್ದು ಅದರಿಂದ ರಾಜೀನಾಮೆಯನ್ನ ತಕ್ಷಣ ಒಪ್ಪಬೇಕು ಎಂದು ವಿನಂತಿ ಮಾಡಿದ್ದೇವೆ. ಅವರೇನು ಮಾಡುತ್ತಾರೋ ನೋಡೋಣ. ಇನ್ನು 2-3 ದಿನಗಳಲ್ಲಿ ಎಲ್ಲವೂ ಸ್ಪಷ್ಟವಾಗುವ ನಿರೀಕ್ಷೆ ಇದೆ. ರಾಜ್ಯದ ವಿದ್ಯಮಾನಗಳನ್ನ ಗಮನಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಮಾಧ್ಯಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. ನಾನೇನು ಮಾಡಲು ಬರಲ್ಲ, ಶಾಸಕರು ಕ್ರಮಬದ್ಧವಾಗಿಯೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಗವರ್ನರ್ ಸ್ಪಷ್ಟನೆ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ಮುಂದುವರೆದಿದೆ. ಈ ಹಿನ್ನೆಲೆ 14 ಶಾಸಕರು ರಾಜೀನಾಮೆ ಸಲ್ಲಿಸಿದರು. ಕುಮಾರಸ್ವಾಮಿ ಅಧಿಕಾರ ನಡೆಸುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಹಸ್ತಕ್ಷೇಪ ವಹಿಸುವಂತೆ ತಿಳಿಸಿತು. ಆದರೆ ರಾಜ್ಯಪಾಲರು ಸೂಕ್ತ ಪ್ರತಿಕ್ರಿಯೆ ನೀಡಿಲ್ಲ. ಶಾಸಕರ ರಾಜೀನಾಮೆ ಕ್ರಮಬದ್ಧವಾಗಿಲ್ಲ ಎಂಬ ಸ್ಪೀಕರ್ ರಮೇಶ್ ಕುಮಾರ್ ನಿರ್ಧಾರಕ್ಕೆ ಅಸಮಾಧಾನಗೊಂಡ ಬಿಜೆಪಿ ರಾಜ್ಯಪಾಲರನ್ನು ಭೇಟಿ ಮಾಡಿತು. ಆದರೆ ಶಾಸಕರು ಕ್ರಮಬದ್ಧವಾಗಿ ರಾಜೀನಾಮೆ ನೀಡಬೇಕು, ಈ ವಿಷಯದಲ್ಲಿ ನಾನು ಏನು ಮಾಡಲು ಬರುವುದಿಲ್ಲ ಎಂದು ರಾಜ್ಯಪಾಲರು ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ನಡುವೆ ವಿಧಾನಸೌಧಕ್ಕೆ ಆಗಮಿಸಿದ ಯಡಿಯೂರಪ್ಪ ನೇತೃತ್ವದ ನಿಯೋಗ ವಿಧಾನಸಭಾ ಸ್ಪೀಕರ್ಗೆ ಮನವಿ ಸಲ್ಲಿಸಿದೆ. ರಾಜೀನಾಮೆ ಅಂಗೀಕರಿಸುವಂತೆ ಪತ್ರದಲ್ಲಿ ಮನವಿ ಮಾಡಲಾಗಿದೆ. ಸುಧಾಕರ್ ರಾಜೀನಾಮೆ ವೇಳೆ ವಿಧಾನಸೌಧದಲ್ಲಿ ಭಾರಿ ನಾಟಕ, ರಾಜಭವನಕ್ಕೆ ಕರೆದೊಯ್ದ ಪೊಲೀಸರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಧಾಕರ್ ಬುಧವಾರ ರಾಜೀನಾಮೆ ನೀಡಿದರು. ಸಭಾಧ್ಯಕ್ಷರ ಕೊಠಡಿಗೆ ಸ್ವಲಿಖಿತ ರಾಜೀನಾಮೆ ಪತ್ರ ಸಲ್ಲಿಸಲು ಮುಂದಾದ ಸಂದರ್ಭ ವಿಧಾನಸೌಧದಲ್ಲಿ ನಾಟಕೀಯ ಬೆಳವಣಿಗೆಗಳು ನಡೆದವು. ಸುಧಾಕರ್ ಅವರ ಮನವೊಲಿಸಲು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಯತ್ನಿಸಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಿಲುವನ್ನ ಯಡಿಯೂರಪ್ಪ ಖಂಡಿಸಿದರು. ರಾಜೀನಾಮೆ ನೀಡಿರುವ ಶಾಸಕರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ಸುಧಾಕರ್ ಕಾಂಗ್ರೆಸ್ ಶಾಸಕ, ಅವರು ರಾಜೀನಾಮೆ ನೀಡಿದ ವಿಷಯ ತಿಳಿದು ಅವರೊಂದಿಗೆ ಮಾತನಾಡಲು ಯತ್ನಿಸಿದೆ, ಆಗ ಬಿಜೆಪಿ ಗೂಂಡಾಗಿರಿ ನಡೆಸಿತು. ಸುಧಾಕರ್ಗೂ ಬಿಜೆಪಿಗೂ ಏನು ಸಂಬಂಧ ಎಂದು ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು. ಸುಧಾಕರ್ ಪಕ್ಷ ಬಿಡುವುದಿಲ್ಲ ಎಂದೇ ಸಿದ್ದರಾಮಯ್ಯ ಕೊನೆವರೆಗೂ ಹೇಳುತ್ತಿದ್ದರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದ ಸುಧಾಕರ್ ಅವರನ್ನ ಕಾಂಗ್ರೆಸ್ ನಾಯಕರು ಮನವೊಲಿಕೆಗೆಂದು ವಿಧಾನಸೌಧದ 3ನೇ ಮಹಡಿಯ ಜಾರ್ಜ್ ಅವರ ಕಚೇರಿಗೆ ಕರೆದೊಯ್ದರು. ಇದನ್ನ ತಿಳಿದು ವಿಧಾನಸಭೆದ ಬಳಿಗೆ ಬಂದ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ರೇಣುಕಾಚಾರ್ಯ ಧ್ವನಿ ಏರಿಸಿ ಕೂಗಾಡಿದರು. ರಾಜಕಾರಣವೋ, ದಮನಕಾರಿ ಮನೋಭಾವದ ವಿಕೃತ ಪ್ರದರ್ಶನವೋ ಎಂದು ಪ್ರಶ್ನಿಸಿದ ಸಿಎಂ ಎಚ್ ಡಿಕೆ.
ಇಂದು ಮುಂಬೈನಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಘಟನೆಗಳು ಭಾರತೀಯ ಜನತಾ ಪಕ್ಷವು ಪ್ರಜಾಪ್ರಭುತ್ವದ ಎಲ್ಲ ಎಲ್ಲೆಗಳನ್ನು ಮೀರಿ ವರ್ತಿಸುತ್ತಿರುವುದು ಹಾಗೂ ನಾಗರಿಕ ಸಂಹಿತೆಯನ್ನ ಮೀರಿರುವುದು ಸ್ಪಷ್ಟ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಇಂದು ನಡೆದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇಂದು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಬೆಳಗ್ಗೆ ಮುಂಬೈನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಶಾಸಕರನ್ನ ಭೇಟಿ ಮಾಡಲು ತೆರಳಿದ್ದ ನನ್ನ ಸಹೋದ್ಯೋಗಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಜಿಟಿ ದೇವೇಗೌಡರು ಮತ್ತು ಶಾಸಕರಾದ ಶಿವಲಿಂಗೇಗೌಡ ಹಾಗೂ ಬಾಲಕೃಷ್ಣ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮಹಾರಾಷ್ಟ್ರ ಸರ್ಕಾರ ವರ್ತಿಸುತ್ತಿರುವ ರೀತಿ ಖಂಡನೀಯ ಎಂದು ಅವರು ಹೇಳಿದ್ದಾರೆ. ಜನಪ್ರತಿನಿಧಿಗಳು ಅದರಲ್ಲೂ ಸಚಿವರು ಹಾಗೂ ಶಾಸಕರನ್ನ ಬೀದಿಯಲ್ಲಿ ನಿಲ್ಲಿಸಿ ಕಸ್ಟಡಿಗೆ ತೆಗೆದುಕೊಂಡಿರುವುದು ಮತ್ತು ಅಪರಾಧಿಗಳಂತೆ ಅವರನ್ನ ನಡೆಸಿಕೊಂಡಿರುವುದು ಶಿಷ್ಟಾಚಾರದ ಉಲ್ಲಂಘನೆ ಮಾತ್ರವಲ್ಲ ಪಾಳೆಗಾರಿಕೆಯ ಮನೋಭಾವದ ಅನಾವರಣವಾಗಿದೆ. ಮಹಾರಾಷ್ಟ್ರದಲ್ಲಿರುವ ಬಿಜೆಪಿ ಸರ್ಕಾರ ನೆರೆಯ ರಾಜ್ಯದ ಸಚಿವರಿಗೆ ಶಾಸಕರಿಗೆ ರಕ್ಷಣೆ ನೀಡಬೇಕಿತ್ತು, ಆದರೆ ಅವರನ್ನ ಅಗೌರವದಿಂದ ಕಂಡಿರುವುದು ಸಮಂಜಸವಲ್ಲ. ಮಹಾರಾಷ್ಟ್ರ ಸರ್ಕಾರವು ನೆರೆಯ ರಾಜ್ಯದ ಸರ್ಕಾರವನ್ನ ಅಭದ್ರಗೊಳಿಸಲು ಸರ್ಕಾರ ನೀಡುತ್ತಿರುವುದು ಇದರಿಂದ ದೃಢಪಟ್ಟಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಶಾಸಕರನ್ನ ಹೋಟೆಲ್ನಲ್ಲಿ ಗೃಹಬಂಧನದಲ್ಲಿಡಲು ಮಹಾರಾಷ್ಟ್ರ ಸರ್ಕಾರ ಬಿಜೆಪಿಗೆ ಸಹಕಾರ ನೀಡಿರುವುದು ಇದರಿಂದ ಸಂಪೂರ್ಣ ಸ್ಪಷ್ಟ ಎಂದು ಅವರು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಮುಂಬೈನಿಂದ ಹೊರಹಾಕಿದ್ದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಎಂದು ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನನ್ನು ಮುಂಬೈನಿಂದ ಹೊರಹಾಕಲಾಗಿದೆ, ಏರ್ಪೋರ್ಟ್ಗೆ ಬಿಟ್ಟು ಬರಬೇಕು ಎಂದು ಪೊಲೀಸರಿಗೆ ಆದೇಶವಾಗಿತ್ತಂತೆ. ಮುಂಬೈ ಹಿಂದಿನಿಂದಲೂ ಒಂದೊಳ್ಳೆ ಸಂಸ್ಕೃತಿಯಲ್ಲಿ ನಡೆದುಕೊಂಡು ಬಂದ ನಗರ, ಆದರೆ ಈಗ ನನ್ನನ್ನು ಹೊರಹಾಕಲಾಗುತ್ತಿದೆ ಎಂದು ಸಚಿವ ಡಿಕೆ ಶಿವಕುಮಾರ್ ಅಸಮಾಧಾನ ತೋಡಿಕೊಂಡಿದ್ದರು. ನಾನು ಶಾಸಕರನ್ನು ನೋಡಲೇಬೇಕು, ಮಾತನಾಡಲೇಬೇಕು, ಹೋಟೆಲ್ ಪ್ರವೇಶಿಸಲು ನನ್ನ ಸ್ನೇಹಿತರೊಂದಿಗೆ ಮಾತನಾಡಲು ನನಗೆ ಅವಕಾಶ ನೀಡಲಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇಂದು ನಾನು ನಡೆಸಿದ ಹೋರಾಟದಲ್ಲಿ ಮುಂಬೈನ ಪಕ್ಷದ ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದರು, ಅವರಿಗೆ ಧನ್ಯವಾದಗಳು ಎಂದು ಪ್ರತಿಕ್ರಿಯಿಸಿದರು. ಹೋಟೆಲ್ ಪ್ರವೇಶ ಮಾಡಲು ನನಗೆ ಅವಕಾಶ ನೀಡಲಿಲ್ಲ, ಪೊಲೀಸರು ನನ್ನನ್ನ ಬಲವಂತದಿಂದ ಕರೆದೊಯ್ದರು. ರಾಜೀನಾಮೆ ನೀಡಿರುವ ಎಲ್ಲ ಶಾಸಕರುಗಳು ಮರಳಿ ಬರುತ್ತಾರೆ ಎಂಬ ವಿಶ್ವಾಸ ನನಗೆ ಈಗಲೂ ಇದೆ, ಯಾರು ಪಕ್ಷ ಬಿಡುವುದಿಲ್ಲ, ನಮ್ಮ ಸರ್ಕಾರ ಸುರಕ್ಷಿತವಾಗಿದೆ ಎಂದು ಆತ್ಮವಿಶ್ವಾಸ ಪ್ರದರ್ಶಿಸಿದರು. ಕಾರವಾರ ಜಿಲ್ಲಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ 5 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಜಾನಪದ ಗಾಯಕಿ ಸುಕ್ರಿ ಬೊಮ್ಮುಗೌಡ ಗುಣಮುಖರಾಗಿದ್ದಾರೆ. ಕಾರವಾರ ಜಿಲ್ಲಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ 5 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಜಾನಪದ ಗಾಯಕಿ ಸುಕ್ರಿ ಬೊಮ್ಮೇಗೌಡ ಗುಣಮುಖರಾಗಿದ್ದು ಅವರನ್ನ ಬುಧವಾರ ಸಂಜೆ ಹೊತ್ತರಷ್ಟೊತ್ತಿಗೆ ಮನೆಗೆ ಕಳಿಸಲಾಯಿತು. ಅಂಕೋಲಾ ತಾಲೂಕಿನ ಬಡಗೇರಿಯಲ್ಲಿರುವ ತಮ್ಮ ನಿವಾಸದಲ್ಲಿದ್ದ ಅವರಿಗೆ ಕೆಲವು ದಿನಗಳಿಂದ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿತ್ತು, ಹೀಗಾಗಿ ಅವರನ್ನ ಜುಲೈ 5ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಔಷಧಿ ನೀಡಿದ್ದು ಶೀತಗಾಳಿಗೆ ಹೆಚ್ಚು ಹೋಗದಂತೆ ಹಾಗೂ ಮಳೆಗಾಲದಲ್ಲಿ ಎಚ್ಚರ ವಹಿಸುವಂತೆ ಸುಕ್ರಜ್ಜಿಗೆ ಸೂಚಿಸಿದ್ದಾರೆ ಎಂದು ಅವರ ಆಪ್ತರು ತಿಳಿಸಿದರು. ಕೊಡಗು ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆಯಾಗುತ್ತಿದೆ. ನಾಪೋಕ್ಲು, ಮಡಿಕೇರಿ, ಭಾಗಮಂಡಲ ಹಾಗೂ ತಲಕಾವೇರಿಯಲ್ಲಿ ಮಳೆ ಚುರುಕಾಗಿದೆ. ಕೊಡಗಿನಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಕಾವೇರಿ ನದಿಯು ಮತ್ತಷ್ಟು ಮೈ ತುಂಬಿಕೊಂಡಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿಯೂ ನೀರಿನ ಮಟ್ಟ ಕೊಂಚ ಏರಿಕೆಯಾಗಿದೆ. ಹಾರಂಗಿ ಒಳಹರಿವು 1274 ಕ್ಯೂಸಿಕ್ಗೆ ಏರಿಕೆ ಕಂಡಿದೆ. ನಾಪೋಕ್ಲು 50 ಮಿಲಿಮೀಟರ್, ಭಾಗಮಂಡಲದಲ್ಲಿ 63, ಸಂಪಂಜೆ 46, ಶ್ರೀಮಂಗಲ 54, ಶಾಂತಳ್ಳಿ 58 ಮಿಲಿಮೀಟರ್ ಮಳೆಯಾಗಿದೆ. ಸುಳ್ವಾಡಿ ವಿಷಪ್ರಸಾದ ದುರಂತ ವಿಚಾರಣೆ 5 ಆಗಸ್ಟ್ಗೆ ಮುಂದೂಡಿಕೆ. ಚಾಮರಾಜನಗರ ಜಿಲ್ಲೆಯ 100 ತಾಲೂಕಿನ ಸುಳೆವಾಡ್ ಮಾರಮ್ಮ ದೇವಾಲಯದಲ್ಲಿ ನಡೆದ ವಿಷಪ್ರಸಾದ ದುರಂತ ಪ್ರಕರಣದ ವಿಚಾರಣೆಯನ್ನ ಪ್ರಧಾನಿ ಜಿಲ್ಲಾ ಮತ್ತು ಸೆಕ್ಷನ್ ನ್ಯಾಯಾಲಯ 5ಆಗಸ್ಟ್ಗೆ ಮುಂದೂಡಿದೆ. ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿದ್ದರಿಂದ ಮೈಸೂರಿನ ಕಾರ್ಯಗೃಹದಲ್ಲಿರುವ ಆರೋಪಿಗಳಾದ ಇಮ್ಮಡಿ ಮಹದೇವಸ್ವಾಮಿ, ಮಾದೇಶ್, ಅಂಬಿಕಾ ಮತ್ತು ದೊಡ್ಡಯ್ಯ ಅವರನ್ನ ಪೊಲೀಸರು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಬಿ ಬಸವರಾಜು ಅವರ ಮುಂದೆ ಹಾಜರುಪಡಿಸಿದರು. ನಿರ್ಮಾಣ ಹಂತದ ಕಟ್ಟಡ ಕುಸಿತ, ದಂಪತಿ ಮಗು ಸೇರಿ 5 ದಾರುಣ ಸಾವು.
ಬೆಂಗಳೂರಿನ ಪುಲಕೇಶಿ ನಗರ ಬಳಿ ಹಚ್ಚಿನ್ಸ್ ರಸ್ತೆಯಲ್ಲಿರುವ ಬಹುಮಡಿ ಕಟ್ಟಡದ ಬೇಸ್ಮೆಂಟ್ ಕುಸಿದಿದ್ದರಿಂದ ಕಟ್ಟಡದ ಅವಶೇಷಗಳಡಿ ಸಿಲುಕಿದ ದಂಪತಿ ಮಗು ಸೇರಿ ಐವರು ಮೃತಪಟ್ಟಿದ್ದು ಏಳು ಮಂದಿ ಗಾಯಗೊಂಡಿದ್ದಾರೆ. ನಾರಾಯಣ್ 26 ವರ್ಷದ ವ್ಯಕ್ತಿ, ನಿರ್ಮಲ 20 ವರ್ಷದ ಮಹಿಳೆ, 3 ವರ್ಷದ ಅನುಷ್ಕಾ, ಶಂಭುಕುಮಾರ್ 27 ವರ್ಷ, ಗಗನ್ ಸರ್ಕಾರ್ 48 ವರ್ಷ ಮೃತರು. ಉತ್ತಮ್, ಸಂತೋಷ್, ಉಮೇಶ್, ಅಮೀರ್, ಬೇತಾಮ್, ರಾಮ್ ಬಾಲಕ್, ಮಂಜುದೇವಿ ಗಾಯಗೊಂಡವರು. ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. 4 ಅಂತಸ್ತಿನ ಸಾಯಿ ಆದಿ ಅಂಬಾಲ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ಅವರು ವಾಸವಿದ್ದರು. ಸ್ಥಳಕ್ಕೆ ಫ್ರೇಜರ್ ಟೌನ್ ಪೊಲೀಸರು ಬಂದಿದ್ದಾರೆ. ಮಳೆ ತುಂಗಭದ್ರಾ ಜಲಾಶಯಕ್ಕೆ 2 ದಿನದಲ್ಲಿ ಬಂತು 2 ಟಿಎಂಸಿ ನೀರು. 2 ದಿನಗಳಲ್ಲಿ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ 2 ಟಿಎಂಸಿಗೂ ಅಧಿಕ ನೀರು ಹರಿದು ಬಂದಿದೆ. ಜೂನ್ 8ರಂದು ಜಲಾಶಯದಲ್ಲಿ 1.79 ಟಿಸಿಎಂ ಅಡಿಯಷ್ಟು ನೀರು ಸಂಗ್ರಹವಿತ್ತು. ಜೂನ್ 9ಕ್ಕೆ ಅದು 3.6 ಟಿಎಂಸಿಗೆ ಏರಿಕೆಯಾಗಿತ್ತು. ಬುಧವಾರ ಜೂನ್ 10 4.15 ಟಿಎಂಸಿಗೆ ಹೆಚ್ಚಾಗಿದೆ. ಕಳೆದ ವರ್ಷ ಇದೇ ದಿನ ಆಣೆಕಟ್ಟೆಯಲ್ಲಿ 46.16 ಟಿಎಂಸಿ ನೀರಿನ ಸಂಗ್ರಹ ಇತ್ತು. ಮಂಗಳವಾರ 14.911 ಕ್ಯೂಸಿಕ್ ಇದ್ದ ಒಳಹರಿವು ಬುಧವಾರ ಸ್ವಲ್ಪ ತಗ್ಗಿದೆ. ಸದ್ಯ 12.875 ಕ್ಯೂಸಿಕ್ ಒಳಹರಿವು ಇದೆ. ದಿನೇ ದಿನೇ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದ್ದರಿಂದ ಅಚ್ಚುಕಟ್ಟು ಪ್ರದೇಶದ ರೈತರಲ್ಲಿ ಸಂತಸ ಮೂಡಿಸಿದೆ. ಸಮರ್ಪಕವಾಗಿ ಮಳೆಯಾದ ಕಾರಣ ಮಳೆಯಾಶ್ರಿತ ರೈತರು ಚಿಂತೆಗೀಡಾಗಿದ್ದಾರೆ. ಈಗಲೂ ಅನೇಕ ಭಾಗಗಳಲ್ಲಿ ಬಿತ್ತನೆಯಾಗಿಲ್ಲ. ಹಾರುಗೇರಿಯಲ್ಲಿ ಸಮಗ್ರ ಕೃಷಿ ಅಭಿಯಾನ ಹಾಗೂ ಕೃಷಿ ವಸ್ತು ಪ್ರದರ್ಶನ ಮತ್ತು ರೈತ ಸಂವಾದ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಸಭಾಭವನದಲ್ಲಿ ಸಮಗ್ರ ಕೃಷಿ ಅಭಿಯಾನ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಅಂಗವಾಗಿ ಕೃಷಿ ಹಾಗೂ ಸಂಬಂಧಿತ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕುಡಚಿ ಹೋಬಳಿ ಮಟ್ಟದ ಕೃಷಿ ಸಂಬಂಧಪಟ್ಟ ವಸ್ತು ಪ್ರದರ್ಶನ ಹಾಗೂ ಕೃಷಿ ಅಧಿಕಾರಿಗಳ ಜೊತೆ ರೈತರ ಸಂವಾದ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಸುಜಾತಾ ಪಾಟೀಲ್, ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ರಾಯಭಾಗ ಶ್ರೀ ಲಿಂಗಪ್ಪ ಪಕಾಂಡಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದರು. ಇಲ್ಲ ತಗದ್ಬಿಡಿ, ಮತ್ ತಿಪ್ಪಿಗೊಬ್ರು ಎಲ್ಲಿ ಸಿಗ್ತತ್ರಿ ಅಂತ ಕೇಳಬಾರ್ದು. ಯಾಕಂದ್ರ ಏನರ ಹೇಳಿದ್ರಪ್ಪ ಎಲ್ಲಿ ಸಿಗ್ತತ್ರಿ, ಆರ್ಗ್ಯಾನಿಕ್ ಎಲ್ಲಿ ಸಿಗ್ತತಿ, ತಿಪ್ಪಿಗೊಬ್ರು ಎಲ್ಲಿ ಸಿಗ್ತತಿ, ಜೀವಾಮೃತ ಎಲ್ಲಿ ಸಿಗ್ತತಿ ಅಂದ್ರ ನಾವೇ ತಯಾರ ಮಾಡ್ಕೋಬೇಕು. ನಾವೇ ತಯಾರ ಮಾಡ್ಕೋಬೇಕಂದ್ರ ಮೂಲತಃ ಅಂದ್ರ ಜಾನುವಾರುಗಳು ಇರಲೇಬೇಕು, ದನಗಳನ್ನ ಕಟ್ಟಲೇಬೇಕು. ಧನ ಬಾಳ ಮಾಡಿ ನಾವು, ಗೊತ್ತಾಯ್ತು ಅನಿಸ್ತದೆ, ಧನ ಬಾಳ ಮಾಡಿ ನಾವು, ಧನ ದೊಡ್ಡ ಧನ. ಆದ್ರ ದನವನ್ನ ನಾವು ದೂರ ಇಟ್ಟಿವಿ, ಅದು ಒಕ್ಕಲುತನದ ಆಗಬಾರದು. ನಿಮಗೂ ಎಲ್ಲ ಅನುಭವ ಆಗಿದೆ ಅನಿಸ್ತತಿ. ಮತ್ತೆ ಮಳೆ ನಾವು ದನ ಕಟ್ಟಬೇಕು, ಜಾನುವಾರುಗಳನ್ನ ಮಾಡಲೇಬೇಕು. ಇಲ್ರಿ ಅದು ಇಲ್ಲಾರ ಮಾಡ್ತೀನಿ ನಾನು ಸಾವಯವ ಕೃಷಿ ಅಂದ್ರೆ ದಯವಿಟ್ಟು ಸಾವಯವ ಕೃಷಿ ಸಾಧ್ಯ ಇಲ್ಲ. ಯಾಕಂದ್ರೆ ನಾ ಫಸ್ಟ್ ಹೇಳಿದೆ, ತಿಪ್ಪಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಇರಲಾರ ಸಾವಯವ ಕೃಷಿ ಇನ್ಕಂಪ್ಲೀಟ್. ಎಲ್ಲದಕ್ಕೂ ಬೇಕು ಭೂಮಿ ಒಳಗೆ. ಮತ್ತೆ ಒಂದು ಕ್ವಶನ್ ಬರ್ತದೆ, ಎಲ್ಲ ಕ್ವಶನ್ಸ್ ನಾವು ರೆಡಿಯಾಗಿ ಬಂದೀವಿ. ಆದ್ರೆ ದಯವಿಟ್ಟು ಚರ್ಚೆ ಹೆಂಗಿರ್ಬೇಕಂದ್ರೆ ಆರೋಗ್ಯ
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನರಾಮ್ ಭವನದಲ್ಲಿ ಕೃಷಿ ವಸ್ತು ಪ್ರದರ್ಶನ ಮತ್ತು ರೈತ ಸಂವಾದ ಕಾರ್ಯಕ್ರಮ ಜರುಗಿತು. ರಾಯಭಾಗ ಹೋಬಳಿ ಮಟ್ಟದ ಕೃಷಿ ಸಂಬಂಧ ಪಟ್ ವಾಸ್ತು ಪ್ರದರ್ಶನ ಹಾಗೂ ಕೃಷಿ ಅಧಿಕಾರಿಗಳ ಜೊತೆ ರೈತರ ಸಂವಾದ ಕಾರ್ಯಕ್ರಮ ನೆರವೇರಿತು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳು, ರಾಯಭಾಗ ಸಹ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿ, ಕುಡುಚಿ ಮತ್ತು ಅರಣ್ಯ ಇಲಾಖೆ, ರೇಷ್ಮೆ ಇಲಾಖೆ, ರಾಯಭಾಗ ಉಪಸ್ಥಿತರಿದ್ದರು. ಜೀವಾಮೃತ ಏನ್ ಸಿಗ್ತತಿ ಅಂದ್ರ ನಾವೇ ತಯಾರ್ ಮಾಡ್ಕೋಬೇಕಂದ್ರ ಮೂಲತಃ ಅಂದ್ರ ಜಾನುವಾರುಗಳು ಇರಲೇಬೇಕು, ದನಗಳನ್ನ ಕಟ್ಟಲೇಬೇಕು. ಧನ ಬಾಳ ಮಾಡಿ ನಾವು, ಗೊತ್ತಾಯ್ತು ಅನಿಸ್ತದೆ, ಧನ ಬಾಳ ಮಾಡಿ ನಾವು, ಧನ ದೊಡ್ಡ ಧನ. ಆದ್ರ ದನವನ್ನ ನಾವು ದೂರ ಇಟ್ಟಿವಿ, ಅದು ಒಕ್ಕಲುತನದ ಆಗಬಾರದು. ನಿಮಗೂ ಎಲ್ಲ ಅನುಭವ ಆಗಿದೆ ಅನಿಸ್ತತಿ. ಮತ್ತು ರಾಜೀನಾಮೆ ನೀಡಿ ಮುಂಬೈಗೆ ತೆರಳಿದ್ದ ಯಶವಂತಪುರ ಕಾಂಗ್ರೆಸ್ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಗುರುವಾರ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ಸಾದರು. ಎಸ್ ಟಿ ಸೋಮಶೇಖರ್ ಬೆಂಗಳೂರಿಗೆ ಬರುತ್ತಿದ್ದಂತೆ ಯಲಹಂಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದರು. ಮಾಧ್ಯಮದವರನ್ನ ಕಂಡ ಬಿಜೆಪಿ ಶಾಸಕರು ಅಂತರ ಕಾಯ್ದುಕೊಂಡರು. ನಾನು ಶಾಸಕ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ನೀಡಿದ್ದೇನೆ, ನಾನಿನ್ನು ಕಾಂಗ್ರೆಸ್ಸಿಗ ಎಂದು ಅವರು ಪ್ರತಿಕ್ರಿಯೆ ನೀಡಿದರು. ಕರ್ನಾಟಕ ವಸತಿ ಮಹಾಮಂಡಳಿ ಚುನಾವಣೆ ಕಾರಣ ಎಸ್ ಟಿ ಸೋಮಶೇಖರ್ ಬೆಂಗಳೂರಿಗೆ ಬಂದಿರುವುದು ಮೂಲಗಳು ತಿಳಿಸಿವೆ. ವಿಶ್ವಕಪ್ ರೇಸ್ನಿಂದ ಭಾರತ ಔಟ್, ಕೋಟ್ಯಾಂತರ ಅಭಿಮಾನಿಗಳ ಕನಸು ನುಚ್ಚುನೂರು. ಇಂಗ್ಲೆಂಡ್ ಹಾಗೂ ವೆಲ್ಸಲ್ನಲ್ಲಿ ನಡೆಯುತ್ತಿರುವ ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪ್ರಶಸ್ತಿ ಕನಸು ಭಗ್ನಗೊಂಡಿದೆ. ಬುಧವಾರ ವರ್ಲ್ಡ್ ಟ್ರಾಫೈಡ್ ಮೈದಾನದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಪಂದ್ಯದಲ್ಲಿ 18 ರನ್ ಅಂತರದ ಸೋಲಿಗೆ ಶರಣಾಗಿರುವ ಟೀಂ ಇಂಡಿಯಾ ಫೈನಲ್ ರೇಸ್ನಿಂದ ಹೊರಬಿದ್ದಿದೆ. ಇದರೊಂದಿಗೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ವಿಶ್ವಕಪ್ ಕನಸು ನುಚ್ಚು ನೂರಾಗಿದೆ. ಇದೇ ಮೊದಲ ಬಾರಿಗೆ ನಾಯಕ ವಿರಾಟ್ ಕೊಹ್ಲಿ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದರು. ಆದರೆ ಸೆಮಿಫೈನಲ್ನಲ್ಲಿ ಹಂತದಲ್ಲಿಯೇ ನಿರ್ಗಮನದ ಹಾದಿ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ 1983 ಕಪಿಲ್ ದೇವ್ ಹಾಗೂ 2011 ಮಹೇಂದ್ರ ಸಿಂಗ್ ಧೋನಿ ಸಾಧನೆಯನ್ನ ಪುನರಾವರ್ತಿಸುವಲ್ಲಿ ವಿಫಲರಾಗಿದ್ದಾರೆ. ಏಕದಿನ ವಿಶ್ವಕಪ್ ಇತಿಹಾಸದಲ್ಲೇ 7ನೇ ಬಾರಿಗೆ ಭಾರತ ಸೆಮಿಫೈನಲ್ ಪ್ರವೇಶಿಸಿತ್ತು. ಈ ಪೈಕಿ 3 ಬಾರಿ ಸೆಮಿಫೈನಲ್ 2 ಬಾರಿ ಚಾಂಪಿಯನ್ ಪಟ್ಟ ಹಾಗೂ 1 ಬಾರಿ ರನ್ನರ್ ಆಫ್ ಪಟ್ಟ ಅಲಂಕರಿಸಿತು. 4 ವರ್ಷಗಳ ಹಿಂದೆ 2015 ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಅಲ್ಲಿ ಮುಗ್ಗರಿಸಿದ ಭಾರತ ಕೋಟಾದಿಂದಲೇ ಹೊರ ನಡೆದಿತ್ತು. ಇದೀಗ ಸತತ 2ನೇ ಬಾರಿಗೆ 4ರ ಘಟ್ಟದಲ್ಲಿ ಎಡವಿ ಬಿದ್ದಿದೆ. The slog sweep comes out, he finds the gap, there's no one out there, picks up a 4. And out, that is crucial. Kane Williamson, done by Chahal. That's 4. Now, who's underneath it? Should be caught. Oh, he's caught. Comfortable as you like. A leading edge, it's gone incredibly high. Third man had moved fine, and that's a good shot. Right, he's connected that, and it's gone for 6. As flat a 6 as you will see. 50 comes up for Ross Taylor. Fielder there. Oh, he's got a 4. No, he's got the edge.
The match will be delayed until tomorrow. The sun is out today in Manchester. Yesterday's gloom has been erased. There's a fifth two, I think. Oh, direct hit. Direct hit. Thank you. I have made my decision. An outstanding piece of throwing. Now the fielder was in and he completes the catch. Fielder's coming underneath. It should be taken. Another wicket goes down. New Zealand head out to try and defend. 239. Oh, yes. That is the start New Zealand were looking for. It is the big fish as well. Oh, that's close. Very close indeed. Gone. Yeah, looked good. ಇವಿಷ್ಟು ಈವರೆಗಿನ ವಿವರ ಸುದ್ದಿಗಳು. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.